ಸರ್, ಇಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ತರಗತಿಗಳಿಗೆ ಸ್ವಾಗತ. ಸರ್, ಇಲ್ಲಿ ವಚನದಲ್ಲಿ ಸರ್ ಮುಖ್ಯವಾಗಿ ಎರಡನೇ ವಚನದಲ್ಲಿ ಬಂದು ಉರ್ಲಿಂಗ ಪಿದ್ಯ ವಚನಗಳು. ಆ ಉರ್ಲಿಂಗ ಪಿದ್ಯ ವಚನದ ಅಂಗೀಕರಣ ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಮೊದಲನೇದಾಗಿ ಒಂದನೇ ಪ್ರಶ್ನೆ ಕೇಳ್ತಾನೆ, ಉರ್ಲಿಂಗ ಪೆದ್ದಿಯ ವಚನ ಅಂಗೀಕರಣ ಯಾವುದು ಅಂತ. ಸರ್, ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಇಲ್ಲಿ ಬಸವಣ್ಣನ ಅಂಗೀಕರಣ ಯಾವುದು? ಕೂಡಲ ಸಂಗಮ ದೈವ ಅಂತಕ್ಕಂಥದ್ದು. ಸರ್, ಇಲ್ಲಿಗೆ ಬಂದಾಗ ಉರ್ಲಿಂಗ ಪೆದ್ದಿಯವರ ಒಂದು ವಚನದಲ್ಲಿ ಇದು ಪದ್ಯ, ಮೊದಲನೇ ಪದ್ಯ. ಸರ್, ಮೊದಲನೇ ಪದ್ಯದಲ್ಲಿ ನೋಡೋದಾದ್ರೆ, ಸೂರ್ಯನಿಲ್ಲದೆ ಅಗುರುಂಟೆ ಅಯ್ಯ, ಸೂರ್ಯನಿಲ್ಲದೆ ಅಗುರುಂಟೆ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ, ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ ಅಯ್ಯ, ಸಕಲವಿಲ್ಲದೆ ನಿಷ್ಕಲವನ್ನು ಕಾಣಬಾರದು, ಮಹಾಪರ ನಿರಾಳ ಪರಮಶಿವನಿಂದ ಲಿಂಗವು ತೋರಿತು ಉರ್ಲಿಂಗ ಪೆದ್ದಿಯ ವಿಶ್ವೇಶ್ವರ. ಅಂದ್ರೆ ಇಲ್ಲಿ ಸೂರ್ಯನಿಲ್ಲದೆ ಅಗುರುಂಟೆ ಅಯ್ಯ ಅಂದ್ರೆ ಸೂರ್ಯನಿಲ್ಲದೆ ಅಗುರು ಇರಲು ಸಾಧ್ಯವೇ? ಸೂರ್ಯನಿಲ್ಲದೆ ಅಗುರು ಇರಲು ಸಾಧ್ಯವೇ? ಇಲ್ಲಿ ಪ್ರಶ್ನಾರ್ಥಿಸಿದೆ. ಸೂರ್ಯನಿಲ್ಲದೆ ಅಗುರು ಇರಲು ಸಾಧ್ಯವೇ? ಇಲ್ಲಿ ಸೂರ್ಯ ಅಂತಂದ್ರೆ ಈಗಾಗಲೇ ಸಮಾನ ಪುತ್ರಗಳಿಗೆ ಪ್ರಥಮ ಬೀಸಲೆ ಮುಂಬರಲಿದೆ. ಇದು ಸೂರ್ಯ ರವಿ, ಭಾಸ್ಕರ, ದಿನಕರ, ಆದಿತ್ಯ, ಹೀನಾ, ತರಣಿ. ಅಲ್ಲಿ ನೀವು ಮುಖ್ಯವಾಗಿ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಸೂರ್ಯ, ರವಿ, ಭಾಸ್ಕರ, ದಿನಕರ, ಆದಿತ್ಯ. ಸರ್, ಇಲ್ಲಿ ಗೊತ್ತೇ ಬಂದಂತಾರೆ, ಇಲ್ಲಿ ಗೊತ್ತಾಗಬೇಕಾಗ್ತಕ್ಕಂಥದ್ದು ಹೀನಾ ಮತ್ತು ತರಣಿ ಅಂತಕ್ಕಂಥದ್ದು. ಸೂರ್ಯನಿಲ್ಲದೆ ಅಗುರುಂಟೆ ಅಯ್ಯ, ಸೂರ್ಯನಿಲ್ಲದೆ ಅಗುರು ಇರಲು ಸಾಧ್ಯವೇ? ಸರ್, ಇಲ್ಲಿ ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ, ದೀಪ ಇಲ್ಲದೆ ಬೆಳಕು ಇರಲು ಸಾಧ್ಯವೇ? ಸೂರ್ಯನಿಲ್ಲದೆ ಅಗುರು ಇರಲು ಸಾಧ್ಯವೇ? ಸರ್, ಇಲ್ಲಿ ದೀಪವಿಲ್ಲದೆ ಬೆಳಕು ಇರಲು ಸಾಧ್ಯವೇ? ಅದೇ ರೀತಿಯಾಗಿ ಪುಷ್ಪವಿಲ್ಲದೆ ಪರಿಮಳವನ್ನು ಹರಿಯಬಹುದೇ? ಅಂದ್ರೆ ಇಲ್ಲಿ ಪರಿಮಳ ಅಂತಂದ್ರೆ ಇಲ್ಲಿ ಸುವಾಸನೆ, ಸುಗಂಧ, ಘಮ ಅಂತ ಕರೀತೀವಿ. ಇದು ಸಮಾನಾರ್ಥಕಕ್ಕೆ ಕೇಳ್ತಾನೆ. ಇಲ್ಲಿ ಪರಿಮಳ ಅಂದ್ರೆ ಸುವಾಸನೆ, ಸುಗಂಧ, ಘಮ ಅಂತಲೂ ಸಹ ನಾವು ಕರೀತಾ ಹೋಗ್ತೀವಿ. ಯಾವ ರೀತಿ ಸೂರ್ಯ ಇಲ್ಲದೆ ಅಗುಲಿರಲು ಸಾಧ್ಯವೇ, ದೀಪವಿಲ್ಲದೆ ಬೆಳಕಿರಲು ಸಾಧ್ಯವೇ, ಪುಷ್ಪವಿಲ್ಲದೆ ನಾವು ಪರಿಮಳವನ್ನ, ಸುವಾಸನೆಯನ್ನ, ಸುಗಂಧವನ್ನ ತಿಳಿಯಲು ಸಾಧ್ಯವೇ? ಅದೇ ರೀತಿಯಾಗಿ ಸಕಲವಿಲ್ಲದೆ ನಿಷ್ಕಲ ಕಾಣಲಾಗದು. ಸಕಲವಿಲ್ಲದೆ, ಸಕಲ ಅಂದ್ರೆ ಎಲ್ಲ, ನಿಷ್ಕಲ ಅಂತಂದ್ರೆ ಇಲ್ಲಿ ಪರಿಶುದ್ಧತೆ ಅಂತ ಕರೀತೀವಿ. ನಿಷ್ಕಲ ಅಂದ್ರೆ ಇಲ್ಲಿ ಪರಿಶುದ್ಧತೆ. ಏನ್ ಪರಿಶುದ್ಧತೆ? ಭಕ್ತಿಗೆ ಬೇಕಾದಂತಹ ಭಾವಗಳೆಲ್ಲವೂ ಇಲ್ಲದೆ, ಭಕ್ತಿಗೆ ಬೇಕಾಗಿರ್ತಕ್ಕಂತಹ ಭಾವನೆಗಳೆಲ್ಲವೂ ಇಲ್ಲದೆ ನಾವು ಇಲ್ಲಿ ಪರಿಶುದ್ಧತೆಯನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ಸೂರ್ಯನಲ್ಲಿ ಹೇಗೆ ಅಗಲನ್ನು ಕಾಣಲು ಸಾಧ್ಯವಿಲ್ವಾ, ದೀಪದಲ್ಲಿ ಹೇಗೆ ಬೆಳಕನ್ನು ಕಾಣಲು ಸಾಧ್ಯವಿಲ್ವಾ, ಸೊ ಪುಷ್ಪ ಅಥವಾ ಹೂ ಅಥವಾ ಕುಸುಮ ಅಂತಕ್ಕಂಥ ಸುಮ ಅಂತಕ್ಕಂಥದ್ದು ಇಲ್ಲದೆ ನಾವು ಯಾವ ರೀತಿ ಪರಿಮಳವನ್ನ, ಸುವಾಸನೆಯನ್ನ, ಸುಗಂಧವನ್ನ ತಿಳಿಯಲು ಸಾಧ್ಯವಿಲ್ವಾ, ಅದೇ ರೀತಿಯಾಗಿ ಸಕಲವಿಲ್ಲದೆ ನಿಷ್ಕಲ ಕಾಣಲಾಗದು. ಅಂದ್ರೆ ಭಕ್ತಿಗೆ ಬೇಕಾದಂತಹ ಭಾವಗಳೆಲ್ಲವೂ ಇಲ್ಲದೆ ನಾವು ಪರಿಶುದ್ಧತೆಯನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಸಕಲವಿಲ್ಲದೆ ನಿಷ್ಕಲವೂ ಕಾಣಲಾಗದು. ಅಂದ್ರೆ ಭಕ್ತಿಗೆ ಬೇಕಾಗಿರ್ತಕ್ಕಂತಹ ಭಾವನೆಗಳೆಲ್ಲವೂ ಇಲ್ಲದೆ ನಾವು ಪರಿಶುದ್ಧತೆಯನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಪರಮಶಿವ ಮಹಾಗಣಾನಿರಾಳ ಪರಮಶಿವನಿಂದ ಲಿಂಗವು ತೋರಿತು ಲಿಂಗ ಪಿತೃ ವಿಶ್ವೇಶ್ವರ. ಅಂದ್ರೆ ಎಲ್ಲೆಲ್ಲಿ ನಾವು ಪರಿಶುದ್ಧತೆಯನ್ನು ಕಾಣೋದಕ್ಕೆ ಸಾಧ್ಯ, ಸ ಮಹಾಗಣ, ಮಹಾಗಣ ಅಂದ್ರೆ ಇಲ್ಲಿ ಪರಮ ಶ್ರೇಷ್ಠ ಅಂತಕ್ಕಂಥದ್ದು. ಸ ಮಹಾಗಣ ಅಂತಂದ್ರೆ ಪರಮ ಶ್ರೇಷ್ಠ, ಪರಮಾತ್ಮನಾಗಿರ್ತಕ್ಕಂತಹ ಶಿವಲಿಂಗ ಅಂತಕ್ಕಂಥದ್ದು ಎಲ್ಲೆಲ್ಲಿ ತೋರುವುದು ಅಲ್ಲಲ್ಲಿ ಮಾತ್ರ ನಾವು ಪರಿಶುದ್ಧತೆಯನ್ನು ಕಾಣೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಅಂದ್ರೆ ಇದರರ್ಥ ಚಿಂತೆ ಇಲ್ಲದ ಅತಿ ಶ್ರೇಷ್ಠವಾದ ಮನಸ್ಥಿತಿಯಿಂದ, ಚಿಂತೆ ಇಲ್ಲದ ಅತಿ ಶ್ರೇಷ್ಠವಾದ ಮನಸ್ಥಿತಿಯಿಂದ ನಾವು ಶಿವನ ಧ್ಯಾನವನ್ನ ಪಡೆಯಬಹುದು, ಶಿವನ ಧ್ಯಾನವನ್ನ ಪಡೆಯಬಹುದು ಉಲ್ಲೇಖ ಪಿತೃಯ ವಿಶ್ವೇಶ್ವರ. ಸೊ ಇಲ್ಲಿ ವಿದ್ಯಾರ್ಥಿಗಳ ಈ ವಚನಗಳು ತುಂಬಾ ಸುಲಭವಾಗಿರ್ತಕ್ಕಂಥ ವಚನಗಳು, ಬಸವಣ್ಣದ್ದು ಅಷ್ಟೇ, ಈ ಉಲ್ಲೇಖ ಪಿತೃಯ ವಚನಗಳು ಅಷ್ಟೇ, ತುಂಬಾ ಇಟ್ಕೊಂಡಿಟ್ಟು ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಹೇಗಿಲ್ಲ ಅಂತಂದ್ರೆ 8 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ಗೆ ಕೇಳಿ ಕೇಳ್ತಾನೆ. 2 ವಚನಗಳು ಸೇರಿ 8 ಅಥವಾ 6 ಮಾರ್ಕ್ಸ್ಗೆ ನಿಮ್ಗೆ ಹೇಳಿ ಕೇಳ್ತಾನೆ. ಸೊ ಹಾಗಾಗಿ ತುಂಬಾ ಈಸಿ. ಸೂರ್ಯನ ಇಲ್ಲದೆ ಅಗುರುಂಟೆ ಅಯ್ಯ, ಸೂರ್ಯನು ಇಲ್ಲದೆ ಅಗುರು ಇರಲು ಸಾಧ್ಯವೇ? ಸೊ ಇಲ್ಲಿ ದೀಪವಿಲ್ಲದೆ ಬೆಳಕುಂಟೆ ಅಯ್ಯ, ದೀಪವಿಲ್ಲದೆ ಬೆಳಕು ಇರಲು ಸಾಧ್ಯವೇ? ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ? ಪುಷ್ಪ ಅಂತಂದ್ರೆ ಹೂವು ಅಂತಕ್ಕಂಥದ್ದು, ಕುಸುಮ ಅಂತಕ್ಕಂಥದ್ದು ಅಥವಾ ಸುಮ ಅಂತಕ್ಕಂಥದ್ದು ಇಲ್ಲದೆ ನಾವು ಪರಿಮಳವನ್ನು ಅರಿಯಲು ಸಾಧ್ಯವೇ, ತಿಳಿಯಲು ಸಾಧ್ಯವೇ? ಅದೇ ರೀತಿಯಾಗಿ ಸಕಲವಿಲ್ಲದೆ ನಿಷ್ಕಲವ ಕಾಣಲಾಗದು. ಅಂದ್ರೆ ಸಕಲವೇ ಇಲ್ಲಿ ಎಲ್ಲ, ನಿಷ್ಕಲ ಪರಿಶುದ್ಧತೆ. ಏನ್ ಪರಿಶುದ್ಧತೆ?
ಭಕ್ತಿಗೆ ಬೇಕಾಗಿರ್ತಕ್ಕಂತಹ ಭಾವನೆಗಳೆಲ್ಲವೂ ಇಲ್ಲದೆ ನಾವು ಪರಿಶುದ್ಧತೆಯನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ. ಎಲ್ಲೆಲ್ಲಿ ನಾವು ಪರಿಶುದ್ಧತೆಯನ್ನು ಕಾಣ್ತೀವಿ? ಮಹಾಗಣನಾದ ಪರಮಶ್ರೇಷ್ಠನಾದ ಶಿವನಿಗೆ ಎಲ್ಲೆಲ್ಲಿ ತೋರುವುದೋ ಅಲ್ಲಲ್ಲಿ ಮಾತ್ರ ನಾವು ಪರಿಶುದ್ಧತೆಯನ್ನು ಕಾಣೋದಕ್ಕೆ ಸಾಧ್ಯ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಅತಿ ಶ್ರೇಷ್ಠವಾದ ಮನಸ್ಥಿತಿಯಿಂದ, ಚಿಂತೆ ಇಲ್ಲದ ಅತಿ ಶ್ರೇಷ್ಠವಾದ ಮನಸ್ಥಿತಿಯಿಂದ ನಾವು ಶಿವನ ಧ್ಯಾನವನ್ನು ಗಳಿಸಬಹುದು, ಶಿವನ ಧ್ಯಾನ ನಾವು ಪಡೆಯಬಹುದು ಅಂತಕ್ಕಂಥದ್ದು ಒಲಿಂಗಮ ದಿವ್ಯ ವಿಶ್ವೇಶ್ವರ. ಸೊ ಇಲ್ಲಿ ಅರ್ಥ ಅಂತಕ್ಕಂಥದ್ದು ಏನಿಲ್ಲ ವಿದ್ಯಾರ್ಥಿಗಳೇ, ಇಲ್ಲಿ ಬದಲಿಗೆ ನೀವು ಅರ್ಥವನ್ನು ತಿಳ್ಕೊಬೇಕಾಗುತ್ತೆ. ಸೂರ್ಯ ಮತ್ತು ದೀಪಗಳಿಂದ ಉಂಟಾಗುವ ಉಪಯೋಗಗಳು ಯಾವಂತ ಎರಡು ರಾಷ್ಟ್ರ ಹೇಳ್ತಾನೆ. ಉತ್ತರ ಇಷ್ಟೇ, ಸೂರ್ಯನಿಂದ ಹಗಲು ಉಂಟಾಗುವುದು, ದೀಪದಿಂದ ಬೆಳಕು ಉಂಟಾಗುವುದು. ಇಷ್ಟೇ, ಸೂರ್ಯನಿಂದ ಹಗಲು ಉಂಟಾಗುವುದು, ದೀಪದಿಂದ ಬೆಳಕು ಉಂಟಾಗುವುದು, ಎರಡು ಮಾಸ. ಸೊ ಇಲ್ಲಿ ಉಲ್ಲಿಂಗ ಪಿದ್ದಿಯ ವಚನಗಳ ಅಂಕಿತನಾಮ ಯಾವುದು? ಉಲ್ಲಿಂಗ ಪಿದ್ದಿಯ ವಚನಗಳ ಅಂಕಿತನಾಮ ಉಲ್ಲಿಂಗ ಪಿದ್ದಿಪ್ರಿಯ ವಿಶ್ವೇಶ್ವರ ಅಂತಕ್ಕಂಥದ್ದು. ಅಂದ್ರೆ ಚಿಂತೆ ಇಲ್ಲದ ಅತಿಶ್ರೇಷ್ಠವಾದ ಮನಸ್ಥಿತಿಯನ್ನು ನಾವು ಯಾವ ರೀತಿ ಶಿವನ ಧ್ಯಾನ ಪಡೆಯಬಹುದು? ಸೊ ಇಲ್ಲಿ ಸೂರ್ಯನಿಲ್ಲದೆ ಹಗಲು ಇರಲು ಸಾಧ್ಯವೇ, ದೀಪವಿಲ್ಲದೆ ಬೆಳಕು ಇರಲು ಸಾಧ್ಯವೇ, ಪುಷ್ಪ ಇಲ್ಲದೆ ನಾವು ಪರಿಮಳವನ್ನ, ಸುವಾಸನೆಯನ್ನ, ಸುಗಂಧವನ್ನ ಹೇಗೆ ತಿಳಿಯಲು ಸಾಧ್ಯವಿರುವೋ ಅದೇ ರೀತಿಯಾಗಿ ಸಕಲವಿಲ್ಲದೆ ನಿಷ್ಕಲವ ಕಾಣಲಾಗದು. ಭಕ್ತಿಗೆ ಬೇಕಾಗಿರ್ತಕ್ಕಂತಹ ಭಾವನೆಗಳೆಲ್ಲೂ ಇಲ್ಲದೆ ನಾವು ನಿಷ್ಕಲಿಗೆ ಪರಿಶುದ್ಧತೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೆಲ್ಲಿ ಪರಿಶುದ್ಧತೆಯಿಂದ ಕಾಣ್ತೀವಿ? ಮಹಾಗಣನಾದ ಮಹಾಗಣ ನಿರಾಳ ಪರಮೇಶ್ವರಿಂದ ಲಿಂಗವು ತೋರಿತು. ಒಲಿಕ ಪಿತ್ರಿಯ ವಿಶ್ವೇಶ್ವರ ಮಹಾಗಣನಾದಂತಹ ಪರಮಶ್ರೇಷ್ಠನಾದಂತಹ ಶಿವಲಿಂಗ ಎಲ್ಲೆಲ್ಲಿ ತೋರುವುದು ಅಲ್ಲಲ್ಲಿ ಮಾತ್ರ ನಾವು ಪರಿಶುದ್ಧತೆಯನ್ನು ಕಾಣಲಿಕ್ಕೆ ಸಾಧ್ಯ. ಇನ್ನೊಂದು ಹತ್ತದಲ್ಲಿ ಈ ವಾಕ್ಯಕ್ಕೆ ನಾವು ಅರ್ಥವನ್ನು ಹೇಳೋದಾದ್ರೆ ಚಿಂತೆ ಇಲ್ಲದ ಅತಿ ಶ್ರೇಷ್ಠ ನಿರಾಳ ಅಂದ್ರೆ ಚಿಂತೆ ಇದೆ ಅಂತಕ್ಕಂಥದ್ದು. ಅಂದ್ರೆ ಚಿಂತೆ ಇಲ್ಲದ ಅತಿ ಶ್ರೇಷ್ಠವಾದಂತಹ ಮನಸ್ಥಿತಿಯಿಂದ ನಾವು ಶಿವನ ಧ್ಯಾನವನ್ನ ಅಂತಕ್ಕಂಥದ್ದನ್ನ ಪಡೆಯಬಹುದು ಅಂತಕ್ಕಂಥದ್ದು ಈ ಟೋಟಲಿ ಪದ್ಧತಿ ಒಂದು ಸಾರಾಂಶ ಅಂತಕ್ಕಂಥದ್ದು. ಸೊ ಕೊನೆಯದಾಗಿ, ಸೂರ್ಯನಲ್ಲಿ ಹಗಲಿರಲು ಸಾಧ್ಯವೇ, ದೀಪವಿಲ್ಲದೆ ಬೆಳಕಿರಲು ಸಾಧ್ಯವೇ, ಪುಷ್ಪವಿಲ್ಲದೆ ನಾವು ಪರಿಮಳವನ್ನು ಹರಿಯಲು ಸಾಧ್ಯವಿಲ್ಲ, ಅದೇ ರೀತಿಯಾಗಿ ಸಕಲವಿಲ್ಲದೆ ನಿಷ್ಕಲವ ಕಾಣಲಾಗದು. ಭಕ್ತಿಗೆ ಬೇಕಾಗಿರ್ತಕ್ಕಂತಹ ಭಾವನೆಗಳೆಲ್ಲವೂ ಇಲ್ಲದೆ ನಾವು ಪರಿಶುದ್ಧತೆಯನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ. ಎಲ್ಲೆಲ್ಲಿ ನಾವು ಪರಿಶುದ್ಧತೆಯನ್ನು ಕಾಣ್ತೀವಿ? ಮಹಾಗಣ ನಿರಾಳ ಅಂದ್ರೆ ಮಹಾಗಣನಾದಂತಹ ಪರಮಶ್ರೇಷ್ಠನಾದಂತಹ ಪರಮಾತ್ಮನಾಗಿರ್ತಕ್ಕಂತಹ ಶಿವಲಿಂಗ ಎಲ್ಲೆಲ್ಲಿ ತೋರುದು ಅಲ್ಲಲ್ಲಿ ನಾವು ಪರಿಶುದ್ಧತೆಯನ್ನು ಕಾಣೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಸೊ ಉಲಿಂಗ ಪಿತೃಪ್ರಿಯ ವಿಶ್ವೇಶ್ವರ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಇಲ್ಲಿ ಸಮಾನಾಂಶ ಪದಗಳನ್ನು ಗಮನಿಸಬೇಕಾಗುತ್ತೆ. ಸೊ ಇಲ್ಲಿ ಸೂರ್ಯ ಇದು ಸೂರ್ಯ ಮನೆಯಲ್ಲಿ ರವಿ ಭಾಸ್ಕರ ದಿನಕರ ಆದಿತ್ಯ ಅಂತಕ್ಕಂಥ ನ್ಯಾಚುರಲ್ ಬಗ್ಗೆ ಇರುತ್ತೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಗೊತ್ತಿರಬೇಕಾದ ಎಕ್ಸಾಮ್ ದೃಷ್ಟಿಯಿಂದ ಇನ ಮತ್ತು ಧರಣಿ ಅಂತಕ್ಕಂಥದ್ದು. ಇನ್ನು ಪುಷ್ಪ ಅಂತಕ್ಕಂಥ ನೀವು ಬರೋದಾದ್ರೆ ಇಲ್ಲಿ ದೀಪ ಜ್ಯೋತಿ ಮತ್ತೆ ಇನ್ನೊಂದು ಅಣತೆ ಅಂತಕ್ಕಂಥದ್ದು. ಇನ್ನೊಂದು ಇಲ್ಲಿ ಪುಷ್ಪ ಹೂವು ಕುಸುಮ ಅಂತಕ್ಕಂಥದ್ದು ಸುಮ ಅಂತಕ್ಕಂಥದ್ದು. ಮತ್ತೆ ಇಲ್ಲಿ ಶಿವ ಅಂತಕ್ಕಂಥ ಈಗಾಗಲೇ ಪ್ರತಿಭಿಸಲು ಮುಂದುವರಿದೆ. ಏನು ಮತ್ತೊಮ್ಮೆ ನಾನು ಹೇಳ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ಸೊ ಹೀಗೆ ಉಲ್ಲಿಂಗಪಿದ್ದಿಯವರ ಒಂದು ರಚನೆಗಳ ಅಂಕಿತಾನ ಅಂತಕ್ಕಂಥದ್ದು ಉಲ್ಲಿಂಗಪಿದ್ದಿಪ್ರಿಯ ವಿಶ್ವೇಶ್ವರ. ಈ ತರಗತಿಗೆ ಸ್ವಾಗತ. ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಪದ್ಯವನ್ನು ನೋಡೋಣ. ಮನವಿ.